ಯಾವನು ವಿಜಯೇಂದ್ರ? ಅವನಿಗೂ ಬಿಜೆಪಿಗೂ ಏನ್ ಸಂಬಂಧ? ನನಗೆ ಗಡುವು ನೀಡಲು ವಿಜಯೇಂದ್ರ ಯಾವನು? ಹಿರಿಯರಿಗೆ ಗೌರವ ಕೊಡೋದನ್ನ ಮೊದಲು ಕಲಿಯಲಿ. ಸಂಘಟನೆಗೆ ವಿಜಯೇಂದ್ರನ ಕೊಡುಗೆ ಏನು? ಸಂಘಟನೆಯಲ್ಲಿ ವಿಜಯೇಂದ್ರ ಏನು ಹೋರಾಟ ಮಾಡಿದ್ದಾನೆ ಎಂದು ಮಾಜಿ ಸಚಿವ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ. ರಾಜಕೀಯ ಬಲಿದಾನ ಆಗಲು ನಾನು ಸಿದ್ಧನಿದ್ದೇನೆ. ನನ್ನ ಉದ್ದೇಶ ಪ್ರಣಾಳಿಕೆ ಮಾಡುವುದಲ್ಲ. ನಾನು ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲ್ಲ. ಸುಳ್ಳು ಭರವಸೆ ನಾನು ಕೊಡಲು ಹೋಗುವುದಿಲ್ಲ. ವಿಜೇಂದ್ರನಿಗೆ ತಾಕತ್ತಿದ್ರೆ ನಾಳೆಯಿಂದ ನನಗೆ ಮಾತನಾಡಲಿ, ನೋಡೋಣ. ಇಷ್ಟು ವರ್ಷ ಎಂಪಿಯಾದ ರಾಘವೇಂದ್ರ ಯಾವ ಕಾರ್ಯಕರ್ತನ ಮನೆಗೂ ಹೋಗಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನನಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಈಶ್ವರಪ್ಪ ಹೇಳಿದ್ದಾರೆ. ಯಾವನು ವಿಜೇಂದ್ರ? ಅವನಿಗೂ ಬಿಜೆಪಿಗೆ ಏನು ಸಂಬಂಧ? ಅವರ ಅಪ್ಪಕ್ಕ ಶ್ರಮ ಹಾಕಿದ್ದಾರೆ, ಬೆವರು ಸುರಿಸಿದ್ದಾರೆ, ರೈತರ ಪರ ಹೋರಾಟ ಮಾಡಿದ್ದಾರೆ, ಅವ್ರ ಜೊತೆ ನಾನು ಹೋರಾಟ ಮಾಡಿದ್ದೀನಿ. ನನಗೆ ಅವನಿಗೆ ಗಡುವು ಕೂಡ ಯಾವನು? ಅವನು ಹೋಗಿ ದೆಹಲಿಯಲ್ಲಿ 6-6 ತಿಂಗಳು ಕೂತ್ಕೊಂಡು ಅಪ್ಪ ಮಕ್ಕಳು ಹಠ ಹಿಡಿದು ಅಧ್ಯಕ್ಷರು ಮಾಡ್ಕೊಂಬಂದ್ಯಾರಲ್ಲ, ಇದೇನು ಅವನ ಸಾಧನೆ? ಅವನಿಗೆ ಹಿರಿಯರು ಏನು ಗೌರವ ಕೊಡಬೇಕು ಮುಂತೆ ಕಲ್ತ್ಕೊಳ್ಳಿ. ಅದಿಲ್ಲದೇ ರಾಜ್ಯ ಅಧ್ಯಕ್ಷ ನಾನು ಏನು ಕಡ್ದೇನೆ? ಯಾವತ್ತು ಯಾವ್ದಾದ್ರು ಒಂದು ಹೋರಾಟದಲ್ಲಿ ಭಾಗವಹಿಸೇನ? ಒಂದು ಸಂಘಟನೆಯಲ್ಲಿಂದ ನಾನು ಒಪ್ಕೊಂಡೆ ರೀ. ಹೈಕಮಾಂಡ್ ಹತ್ರ ಅಪ್ಪ ಮಕ್ಕಳು ಹೋಗಿ ನಾನು ಹೇಳಿದ್ನಲ್ಲ, ಈಗ ಕೇಳಿದ್ರಲ್ಲ ನೀವು, ಅನೇಕ ವಿಚಾರಗಳು ಹೈಕಮಾಂಡ್ ಗೊತ್ತಿಲ್ವಾ ಅಂತ. ಇವೆಲ್ಲವೂ ಅವ್ರಿಗೂ ಅರ್ಥ ಮಾಡಿಸೋದಕ್ಕೋಸ್ಕರ ನಾನು ನಿಂತಿರೋದು. ಯಾರಿಂದ? ಬೇಡ, ನಾನೇ ಈಗ ಚುನಾವಣೆ ನಿಂತಿದ್ದೀನಲ್ಲ, ನಮ್ಮನೆ ಯಾಕೆ ಬಂದಿದ್ರು? ರಾಧಾಮೋಹನ್ ಅಗ್ರವಾಲ್ ಪ್ರತಿಕ್ರಿಯೆ ಇಲ್ದಿದ್ರೆ ಬರ್ತಿದ್ರಾ? ಅಮಿತ್ ಶಾ ದೆಲ್ಲಿ ಹಾಕ್ತಿರೋದ್ರು ಮೂನಪ್ಪ ಇದೆ. ಅದಕ್ಕೋಸ್ಕರ ನೋಡಿ, ಯಾವತ್ತೂ ಕೂಡ ಈ ದೇಶಕ್ಕೆ ಸ್ವತಂತ್ರ ಬರೋಕ್ಕೆ ಎಷ್ಟು ಜನದ ಬಲಿದಾನ ಆಯಿತು, ಎಷ್ಟು ವರ್ಷ ಆಯಿತು. ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಯಾವತ್ತು ಅಂದರೆ ನೀವೆಲ್ಲ ಹೇಳ್ತೀರಿ 1947 ಆಗಸ್ಟ್ 15. ಸ್ವತಂತ್ರ ಹೋಗಿದ್ದು ಯಾವತ್ತು ಉತ್ತರ ಕೊಡಿ ನೋಡೋಣ, ಗೊತ್ತ ನಿಮಗೆ? ಅಷ್ಟು ವರ್ಷ 1000 ಜನದ ಬಲಿದಾನ ಆಯಿತು, ಹಂಗೆ ಸ್ವತಂತ್ರ ಬಂತು. ಇವತ್ತು ಈ ಪಕ್ಷಕ್ಕೋಸ್ಕರ ನಾನು ಒಂದು ರೀತಿ ರಾಜಕೀಯ ಬಲಿದಾನ ಮಾಡೋಕ್ಕೂ ನಾನು ತಯಾರಾಗಿದ್ದೀನಿ. ಅನೇಕ ಆಫರ್ಗಳು ಬಂತು, ನಿಮಗೆ ರಾಜ್ಯಪಾಲರು ಮಾಡ್ತೀವಿ, ನಿಮ್ಮ ಮಗನಿಗೆ MP ಮಾಡ್ತೀವಿ, ಇದ್ಯಾವುದಕ್ಕೂ ನಾನು ಯಾಕೆ ಒಪ್ತಾ ಇಲ್ಲ? ನೀವು ಹೇಳ್ದಂಗೆ ಕೇಂದ್ರದವ್ರು ಗಮನ ತರಬೇಕು ಅನ್ನೋಂಥ ಉದ್ದೇಶಕ್ಕೇ ನಾನು ಚುನಾವಣೆ ನಿಂತಿರೋದು. ನೋಡೋಣ, ಇದೊಂದು ಇದು ಮೊದಲನೇ ಪ್ರಯತ್ನ. ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಸಾಕಷ್ಟು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಬಿಡಲ್ಲ ನಾನು, ಜೀವನ ಪರ್ಯಂತ ಈ ಪಕ್ಷ ಶುದ್ಧೀಕರಣ ಆಗಬೇಕು, ಹಿಂದುತ್ವಕ್ಕೆ ಗೌರವ ಬರಬೇಕು, ಅಪ್ಪ ಮಕ್ಕಳು ಹಿಡಿದಿಂದ ಪಕ್ಷ ಹೊರಗೆ ಬರಬೇಕು. 1000 ಜನ ಕಾರ್ಯಕರ್ತರು ನೋವು ಅನುಭವಿಸ್ತಿದ್ದಾರಲ್ಲ, ಸಂಘಟನೆ ಕೆಲಸ ಮಾಡ್ತಾ ಅವರೆಲ್ಲರಿಗೂ ತೃಪ್ತಿ ಆಗಬೇಕು. ಅದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ. ನಾನು ಈ ನೇರ ಹೇಳ್ತಿದ್ದೀನಲ್ರಿ, ಕಾಂಗ್ರೆಸ್ಸಿಗರೆ ನೇರವಾಗಿ ನಂಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸಪೋರ್ಟ್ ಕೊಡ್ತೀರಿ ಅಂತಂದರೆ ದೀರ್ಘಕಾಲ ಸಂತೋಷವಾಗಿ ಬದುಕು ಅಂತ, ನಾ ಗಂಡ ಹೆಂಡತಿಗೆ ಆಶೀರ್ವಾದ ಮಾಡೋಕ್ಕಲ್ಲ, ನಾವು ನಿಮ್ಗೆ ಬೆಂಬಲ ಕೊಡ್ತೇವೆ, ನಾವು ಬೋಟ್ ಕೊಡ್ತೇವೆ, ನೀವು ಗೆದ್ದು ಬನ್ನಿ. ನೋಡಿ, ನನ್ನ ಉದ್ದೇಶ ಪ್ರಣಾಳಿಕೆ ಮಾಡೋದಲ್ಲ, ನಾನು ಫಸ್ಟ್ ತುಂಬ ಸ್ಪಷ್ಟ ಮಾಡಿದ್ದೀನಿ. ನಾನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀನಿ ಅನ್ನೋದು ನನ್ನ ಎಲ್ಲ ಮತದಾರರಿಗೆ ಗೊತ್ತು. ಶಿವಮೊಗ್ಗದಲ್ಲಿ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು, ದಲಿತರು, ಹಿಂದುಳಿದವರು ಯಾರು ಕೂಡ ನಮ್ಮ ಸಮಾಜಕ್ಕೆ ನೀವು ಅಭಿವೃದ್ಧಿ ಮಾಡಿಲ್ಲ ಅಂತ ಒಂದೇ ಒಂದು ಹೇಳಿದ್ರು ಕೂಡ ನಾನು ಒಪ್ಕೋತೀನಿ. ನಾನು ಅಭಿವೃದ್ಧಿ ನಾನು ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇಡೀ ಲೋಕಸಭಾ ಕ್ಷೇತ್ರ ಜನಕ್ಕಿದೆ. ಹಾಗಾಗಿ ನಾನು ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲ್ಲ, ನನ್ನ ಬಗ್ಗೆ ವಿಶ್ವಾಸ ಇದೆ, ಇವರು ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅಂತ. ನಾನು VSL ಖಂಡಿತ ಓಪನ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಲೋಕಸಭೆ ಚುನಾವಣೆಯಲ್ಲಿ ಬರೋದೇ ಇಲ್ಲ. ನನಗೆ ಸುಳ್ಳು ಭರವಸೆ ಕೊಡಲ್ಲ ನಾನು. ಯಾಕೆ VSL ಓಪನ್ ಮಾಡಲಿಲ್ಲ? ಉತ್ತರ ಕೊಡಲಿ, ಅಪ್ಪ ಮಕ್ಕಳು ಇಬ್ಬರು ಸೇರಿ ಮುಖ್ಯಮಂತ್ರಿ ಆಗಿದ್ದಿರಿ, ಇಷ್ಟು ವರ್ಷ MP ಆಗಿದ್ದೀರಿ, ಹೋಗಲಿ ಅಲ್ಲಿ ಭದ್ರಾವತಿಯಲ್ಲಿ ಜನ ಏನಿಡ್ತಾರೆ ನೋಡಿ. ಸುಳ್ಳು ಭರವಸೆ ಕೊಡೋಕ್ಕೆ ನಾನು ತಯಾರಿಲ್ಲ. ಶಕ್ತಿ ಮೀರಿ ನಾನು ಏನು ಹೇಳಿ ಬಂದಿದ್ದೀನಿ, ನಿಮ್ಮದೇ ಪ್ರಶ್ನೆ ಕೇಳಿದ್ರು ಭದ್ರಾವತಿನಲ್ಲಿ, VSL ನೀವು ಓಪನ್ ಮಾಡಿಸ್ತೀರಾ ಅಂತ. ನಾನೇನು ಹೇಳಿದೆ ಅದೇನು ಅನ್ನೋದು ಮುಂಚೆ ನಿಮಗೂ ಅರ್ಥ ಆಗಬೇಕು. ಯಾಕೆ ಶುರು ಆಗ್ತಾ ಇಲ್ಲ? ಲೋಕಸಭಾ ಸದಸ್ಯ ಆಗೇ ಆಗ್ತೀನಿ, MP ಆಗಿ ಗೆಲ್ತೀನಿ, ನಿಮ್ಮನ್ನು ದೆಹಲಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಕೂರಿಸ್ಕೋತೀನಿ, ಅಧಿಕಾರಿಗಳು ಕೂರಿಸ್ತೀನಿ, ಏನು ಸಮಸ್ಯೆ ಹೇಳಿ, ದುಡ್ಡು ಬೇಕಾ, ಕೇಂದ್ರದ ಪ್ರಧಾನಮಂತ್ರಿಗೂ ಕೈಕಾಲು ಹಿಡ್ಕೊಂಡು ತರ್ತೀನಿ,
ಇನ್ನೇನೋ ಸಮಸ್ಯೆ ಇದೆಯಾ, ಅದಕ್ಕೆ ಕಲ್ಪ ಆಗಲ್ವಾ, ಯಾಕಾಗಲ್ಲ ಅನ್ನೋದು ಅವ್ರಿಗೂ ಕ್ಲಾರಿಫೈ ಮಾಡ್ತೀನಿ. ಭರವಸೆ ಕೊಟ್ಟು ನಾನು ಭದ್ರಾವತಿ ಜನ ವೋಟ್ ತಗೊಳಕ್ಕೆ ತಯಾರಿಲ್ಲ. ಈ ಭರವಸೆ ಕೊಟ್ಟು ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಭದ್ರಾವತಿ ಜನ ಅವ್ರನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಹೊಂದಾಣಿಕೆ ರಾಜಕೀಯ ಬಂದಾಗ ಭದ್ರಾವತಿ ಅಂದ ತಕ್ಷಣ ಮತ್ತೊಂದು ದಿನ ಬಂತು. ಇಷ್ಟು ವರ್ಷ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಇವರು, ಭದ್ರಾವತಿನಲ್ಲಿ ಮಾಡಲ್ಲ ಅಂತ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಇಲ್ಲಿ ಜಾತಿನ ಬಳಸ್ಕೋತಾರೆ, ಲಿಂಗಾಯತರು ಲಿಂಗಾಯತರು ಕೊಡಿ ಅಂತ ಸಂಘಬೇಶ್ ಎಮ್ ಎಲ್ ಎ ಅವರನ್ನು ತಗೋತಾರೆ. ಅಲ್ಲಿ ನಾಗರಾಜಗೌಡ ಅಂತ ಸಾಧು ಹುಡುಗನ ತುಳಿತಾರೆ, ಅವ್ರಿಗೆ ಲಾಭ ಆತ ಲಿಂಗಾಯತನ ಬಳಸ್ಕೊಳ್ಳೋದು, ಅವ್ರಿಗೆ ನಷ್ಟ ಆಗತ್ತೆ ಅಂತ ಗೊತ್ತಾಯ್ತಾ, ಅವ್ನು ಬೆಳೆದ್ಬಿಟ್ರೆ ಮತ್ತೆ ನಮ್ಗೆ ಎಮ್ ಎಲ್ ಎಗೆ ಹೋಗುತ್ತೆ ಅಂತ ಅಂದ್ಕೊಂಡು ಹೊಂದಾಡಿಕೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವೆಲ್ಲ ಸಾರ್ವಜನಿಕರಿಗೆ ಚರ್ಚೆ ಬರಬೇಕು ಅನ್ನೋಂಥ ಉದ್ದೇಶಕ್ಕೇನೆ ಚುನಾವಣೆ ನಿಂತಿರೋದು. ಇಲ್ಲ ಅಂತ ಹೇಳಿ ಹೊಂದಾಣಿಕೆ ನಾವು ಭದ್ರಾವತಿನಲ್ಲಿ ಸಂಘಮೇ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡೇ ಇಲ್ಲ ಇಷ್ಟು ವರ್ಷ. ನನಗೆ ಗೊತ್ತಿದ್ರೆ ತಾನೇ, ನಾನು ಎಂ ಪಿ ಅಲ್ಲ, ನಾನು ನೋಡಿಲ್ಲ, ಗೊತ್ತಿಲ್ಲ. ಹೊಂದಾಣಿಕೆ ಅವ್ರು ಮಾಡಿಕೊಟ್ಟಿದ್ದು ನನಗೆ ಭದ್ರಾವತಿ ಹೋದ ಬಾಯ್ಬಿಟ್ಟೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಒಂದು ಭದ್ರಾವ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲೂ ಗೊತ್ತಾಗತ್ತೆ ಅಂತೇನಿಲ್ಲ. ಮಾತಾಡೋ ತಾಕತ್ತಿದ್ದರೆ ಇವನು ಮಾತಾಡಲಿ, ನಾಳೆಯಿಂದ ನೋಡೋಣ. ಈಗ ಉತ್ತರ ಕೊಟ್ಟಿದ್ದೀನಲ್ಲ, ಮಾತಾಡಲಿ ನೋಡೋಣ. ನಂದು ಏನಾದ್ರು ತಪ್ಪಿದ್ದರೆ ಮಾತಾಡ್ತಾರೆ ಎಲ್ಲರೂ, ನೀನು ಮಾಡ್ತಿರೋದು ಸರಿಯಪ್ಪ ಅಂತ ನೇರವಾಗಿ ಕೆಲವರು ಫೋನ್ ಮಾಡ್ತಿದ್ದಾರೆ, ಕೆಲವರು ಬೆಂತಟ್ಟು ಹೋಗ್ತಾ ಇದ್ದಾರೆ, ಗೆದ್ದು ಬರೋಪ್ಪ ಅಂತ ಆಶೀರ್ವಾದ ಮಾಡ್ತಿದ್ದಾರೆ. 70%ಗೂ ಹೆಚ್ಚಿಗೆ ಶಿವಮೊಗ್ಗ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಇವರೆಲ್ಲರೂ ಮನೆಗೂ ಹೋಗಿದ್ದಾರೆ, ಹೊರಗಡೆ ಸಾವಿರಾರು ಜನ ಕೆಲಸ ಮಾಡ್ತಾರೆ ಬೂತ್ ಮಟ್ಟದ ಕಾರ್ಯ, ಅವ್ರ ಮನೆಗಳಿಗೆ ಹೋಗ್ತಾರೆ. ಎಂ ಪಿ ಇಷ್ಟು ವರ್ಷ 15 ವರ್ಷ ಎಂ ಪಿ ಆಗಿದ್ದಾರಲ್ಲ, ಒಮ್ಮೆನೂ ಅವ್ರ ಮನೆಗೆ ಹೋಗಿಲ್ಲ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಬೆಲೆ ಬಂದುಬಿಟ್ಟಿದೆ. ಅವ್ರ ಮನೆಗೆ ಹೋಗಿ ನಿನಗೇನು ಬೇಕು ನಾನು ಮಾಡಿಕೊಡ್ತೀನಿ, ಕಾರ್ಪೊರೇಟರ್ ಬೇಕಾ ಬೇಕು, ಒಂದೇ ವಾರ್ಡ್ಗೆ 5-5 ಜನಕ್ಕೆ. ಅವ್ರು ಮಾಡೋಂಥ ದ್ರೋಹಕ್ಕೆ ಬಹಳ ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ, ಕೆಲವರೆಲ್ಲ ಹೋಗಿದ್ದಾರೆ, ಹೋದವರು ಅನೇಕರು ವಾಪಸ್ಸು ಬರ್ತಾಯಿದ್ದಾರೆ. ನಾನು ಯಾರಿಗೂ ಏನೂ ಆಶ್ವಾಸನೆ ಕೊಟ್ಟಿಲ್ಲ, ನಾನು ಸಿದ್ಧ ಅಂತ ಸರಿ ಅಂತ ಅಂದ್ಕೊಂಡು ಇಡೀ ಶಿವಮೊಗ್ಗ ಲಂಗದ 70%ಗೂ ಹೆಚ್ಚಿಗೆ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಯಾವುದೇ ಪಕ್ಷದಲ್ಲಿಲ್ಲ. ನಾನು ಹೇಳಿದ್ನಲ್ಲ, ನೆನ್ನೆ ನಂಗೆ ತುಂಬ ಸಂತೋಷ ಆಯಿತು. ನಾನು ಬರೀ ಓಟ್ ಕೇಳೋಕ್ಕೆ ಅಂತ ಹೋಗಿದ್ದು ಕೋರ್ಟಿಗೆ. ಅವರದ್ದು ಸ್ವಂತ ಅಣ್ಣನೋ ತಮ್ಮನೋ ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ಥರದಲ್ಲಿ ಎಲ್ಲ ಅಡ್ವೊಕೇಟ್ಸ್ ಸ್ವಾಗತ ಮಾಡಿ, ಸರಿ ಇದೆ ಸರ್ ನಿಮ್ಮ ದಿಟ್ಟ ಹೆಜ್ಜೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಸರ್, ಇದು ನನಗೆ ಸ್ಫೂರ್ತಿ. ಯಾಕೆ ನಿಲ್ಲಕ್ಕೆ ಹೋಗ್ತೀರಿ ಸರ್ ಅಂದ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು, ಮತ್ತಲ್ಲ 1/2 ಗಂಟೆಗೆ ನಾನು ಅವ್ರ ಹತ್ರ ಮಾತಾಡ್ಬೇಕು ಯಾಕೆ ನಿಂತಿದ್ದೀನಿ ಅಂತ. ಎಲ್ರಿಗೂ ಗೊತ್ತಾಗಿದೆ ಇವತ್ತು ಇಡೀ ರಾಜ್ಯದಲ್ಲಿ ಗೊತ್ತಾಗಿದೆ, ಜನ ಈಶ್ವರಪ್ಪ ನಿಂತಿದ್ದು ಸರಿ ಇದೆ, ಅವ್ರು ಗೆಲ್ಲಬೇಕು. ಬಂದೆ ಈಗ ಶ್ರೀಧರ ಸ್ವಾಮಿಗಳು ಫೋಟೋ ಬಂತು, ಪೂಜೆಗೆ ಬಂದರು. ಪೂಜೆ ಪ್ರತಿ ಬಾರಿ ನಮ್ಮನೆ ಬರ್ತಾರೆ. ವಾಪಸ್ ಹೋಗ್ತಾ ನಾನು ಅವ್ರಿಗೆ ಏನು ಬೋಟ್ ಕೊಡ್ರಪ್ಪ ಅಂತಲೂ ಹೇಳಲಿಲ್ಲ. ಅಷ್ಟೂ ಜನ ಏನು ಹೇಳಿದ್ರು, ಗೆದ್ದು ಬರಪ್ಪ, ಧರ್ಮವನ್ನು ಉಳಿಸ್ತಿದ್ಯಪ್ಪ ನೀನು, ಇದನ್ನು ಎಲ್ಲರೂ ಹೇಳ್ತಾರೆ, ಇವರು ಇಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಅದಕ್ಕೆ ಹೇಳ್ತೀನಲ್ಲ, ಆರಂಭಕ್ಕೆ ಕಾಂಗ್ರೆಸ್ ಸರ್ಕಲಲ್ಲಿ ಜೆ ಡಿ ಎಸ್ ಸರ್ಕಲಲ್ಲಿ ಬಿ ಜೆ ಪಿ ಸರ್ಕಲಲ್ಲಿ ಒಂದು 15,000 ಓಟ್ ತೊಗೊಂಡಿದ್ರೆ ಹೆಚ್ಚು ಈಶ್ವರಪ್ಪ ಅಂತಿದ್ದರು. ಈಗ ಅವರೇ ಹೇಳ್ತಾ ಇದ್ದಾರೆ, ಸರ್ ಗೆದ್ದು ಬಿಡ್ತೀರಿ ಸರ್, ಸ್ವಲ್ಪ ಶ್ರಮ ಹಾಕಿ ಸರ್, ನಾನು ಬಿಡ್ತೀನಿ ಅವರಿಗೆ, ಅಪ್ಪ ನಾನು ಹಾಕ್ತೀನಿ ನನ್ನ ಜೊತೆ ನೀನು ಬಾ ಅಂತೀರಿ, ಬರ್ತಾಯಿದ್ದಾರೆ. ವಾತಾವರಣ ಇದೆಯಲ್ಲ, ನಿಮಗೂ ಅರ್ಥ ಆಗಿದೆ, ನೀವು ಹೇಳಲ್ಲ ಕಳ್ಳರು. ಪ್ರೀತಿ ಪದ, ಪ್ರೀತಿ ಪದ, ಯಾಕೆಂದರೆ ನಿಮಗೆ ನಾನು ಅನೇಕರು ನೀವು ನನ್ನ ಸ್ನೇಹಿತರು ಇದ್ದೀರಿ, ನೇರವಾಗಿ ಹೇಳಿದ್ದೀರಿ ಇಂತಿಂಥಲ್ಲಿ ಹೋಗಿ ಬನ್ನಿ, ಇಂತಿಂಥವ್ರು ಮಾತಾಡಿಸಿ, ಯಾಕೆ ಹೇಳ್ತೀರಿ ಗೆಲ್ಲಬೇಕು ನೀವು ಅಂತ. ನಾನು ಹೊರಟಿದ ಕಾಸು ಬರೀ ಎಂ ಪಿ ಆಗೋದಲ್ಲ, ಒಂದು ಒಳ್ಳೆ ಕಾಸಿಗೆ ಇವರು ಹೊರಟಿದ್ದಾರೆ. ನಿನ್ನ ಹೆಸರು ಹೇಳಲ್ಲ ಇನ್ನು, ನಾನು ನೀನು ಹೇಳಿದ್ದು ನನಗೆ ಗೊತ್ತು, ಹೇಳ ಈಗ ಹೇಳು ಅಂತ ಹೇಳ್ತೀನಿ. ಹಾಂ ನೀನು ಅಷ್ಟೇ. ಎಸ್ ಸರ್, ಹಾಂ ನಾನು ಹೇಳ್ತೀನಲ್ಲ, ನರೇಂದ್ರ ಮೋದಿ ವಿಶ್ವನಾಯಕ. ನಾನು ಹೇಳಿದ್ನಲ್ಲ, ನನ್ನ ಒಂದು ಕಡೆಗೆ ಹಾರ್ಟಲ್ಲಿ ರಾಮ ಇದ್ದಾನೆ, ನನ್ನ ಕಡೆ ಮೋದಿ ಇದ್ದಾನೆ. ಕೋರ್ಟಲ್ಲಿ ಅಕಸ್ಮಾತ್ ಹಾಕಿ ಬಳಸ್ಕೋಬಾರ್ದು ಅಂತ ಅಂದ್ಕೊಳ್ಳಿ, ನನ್ನ ಹಾರ್ಟಿಂದ ನರೇಂದ್ರ ಮೋದಿನ ತೆಗಿಯೋಕ್ಕಾಗತ್ತಾ?
ಇವತ್ತಾಗಲೇ ಇಡೀ ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ದೀನಿ. ನರೇಂದ್ರ ಮೋದಿ ಭಕ್ತ ನಾನು, ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಸಿಪಾಯಿ ನಾನು. ಇವತ್ತು ಕಿತ್ತಾಕಿದ್ರು ಕೂಡ ನಮ್ಮ ತಾಯಿ ಲೆಕ್ಕ ಭಾರತೀಯ ಜನತಾ ಪಾರ್ಟಿ, ಆ ಪಾದಕ್ಕೆ ಹೋಗಿಬಿಡ್ತೀನಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋಕೆ ಎತ್ತೇ ಎತ್ತೀನಿ. ಇದೆಲ್ಲರ ಮನಸ್ಸು ಬಂದೋಗಿದೆ. ಈಗ ಒಂದು ನಿಮಿಷ, ಈಗ ಅವರು ಕೋರ್ಟ್ಗೆ ಹೋಗಿ ಆ ಫೋಟೋ ಬಳಸಬಾರ್ದು ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಕೋರ್ಟ್ ಹೇಳ್ತು ಅಂತ ಫೋಟೋ ಬಳಸದೇ ಇರ್ಬೋದು ನಾನು, ಆದರೆ ಇಡೀ ಜಿಲ್ಲೆಯ ಜನರ ಹೃದಯದಲ್ಲಿ ಮೋದಿ ಈಶ್ವರಪ್ಪನ ಈಶ್ವರಪ್ಪ ಮೋದಿ ಪರ ಇದು ಗೊತ್ತಾಗೈತಾನೆ. ಅದನ್ನು ತಕ್ಕಿತಕ್ಕಾಗತ್ತೆ ಕೋರ್ಟ್ ಆಗಲಿ ವಿಜಯೇಂದ್ರ ಆಗಲಿ. ಯಾವ ಕಾರಣಕ್ಕೂ ನನ್ನ ಮತದಾರರು ಅವ್ರ ಹೃದಯದಲ್ಲಿ ನಾನು ಹೋಗ್ತಿದ್ದೀನಿ, ಮೋದಿ ಹೋಗ್ತಿದ್ದಾರೆ. ನನ್ನನ್ನು ಮೋದಿನ ಮತದಾರ ಹೃದಯದಿಂದ ಕೋರ್ಟು ತೆಗೆಯೋಕ್ಕಾಗಲ್ಲ, ವಿಜೇಂದ್ರನ ತೆಗೆಯೋಕ್ಕಾಗಲ್ಲ, ಯಡಿಯೂರಪ್ಪನಿಗೂ ತೆಗೆಯೋಕ್ಕಾಗಲ್ಲ. ಯಡಿಯೂರಪ್ಪನ ಹಾರ್ಟಲ್ಲಿ ಏನೇನಿದೆ ಅಂತ ಆಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡಿಸ್ಬೇಡಿ. ಯಾರು ವಿರುದ್ಧ? ನಿಮ್ಮ ಅಭಿಪ್ರಾಯ ಹಂಗೆ ಬರ್ಕೊಳ್ಳಿ, ನನಗೆ ದೇವ್ರ ಲೆಕ್ಕ. ನನಗೆ ಅವರು ದೇವ್ರ ತೆಗೆದಾಗ್ತೀರಾ ಬರ್ಕೊಳ್ಳಪ್ಪ. ಮತ್ತದೇ ಹೇಳ್ತೀನಲ್ಲ, ರಾಮನನ್ನ ಫೋಟೋ ಮಾಡ್ತೀನಿ, ರಾಮನ ಕೇಳ್ಕೊಂಬರ ಪೂಜೆ ಮಾಡ್ತೀನಾ? ರಾಮನು ಬೇರೆ ಅಲ್ಲ, ನನ್ನ ಲೆಕ್ಕ ರಾಮನೇ ನರೇಂದ್ರ ಮೋದಿ. ನನ್ನ ಲೆಕ್ಕದಲ್ಲಿ ನೀವು ಬೇಕಾದ್ರೆ ಬೇಕಾದ್ರೆ ಹೇಳ್ಬೋದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಸಿಕ್ಕಾಪಟ್ಟೆ ಟೀಕೆ ಮಾಡ್ತಾರೆ ಅವ್ರು.